ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಜಗದೀಶ್ ಶೆಟ್ಟರ್ ಅಂತ ಸಾಕಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತಹದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಜಗದೀಶ್ ಶೆಟ್ಟರ್ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಹೆಲಿಕಾಪ್ಟರ್ ಅನ್ನ ತಯಾರಿ ಮಾಡಿದ್ದಾರೆ. ಅದ್ಧೂರಿ ಸ್ವಾಗತಕ್ಕೆ ಸಜ್ಜ ಈಗ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದ್ದು ಇವತ್ತು ಒಂದು ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಕೂಡ ಎಂಟ್ರಿನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸುವಂತಹ ನಿಟ್ಟಿನಲ್ಲಿ ಸಜ್ಜ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು. ಇನ್ನು ಈ ಮೂಲಕ ಹಿಂದೆ ಕೈಯನ್ನ ಹಿಡಿಯೋದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಶೆಟ್ಟರ್ನ ಕರೆತರಿಯೋದಕ್ಕೆ ಹೆಲಿಕಾಪ್ಟರ್ ಅನ್ನ ಕೂಡ ಬುಕ್ ಮಾಡಲಾಗಿದೆ. ಇನ್ನು ಈ ಕುರಿತಾಗಿ ಸಂಪೂರ್ಣ ವ್ಯವಸ್ಥೆಯನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಕೆ ಶಿ ಆಪ್ತ ಯು ಬಿ ಶೆಟ್ಟಿ ಹೆಸರಿನಲ್ಲಿ ಹೆಲಿಕಾಪ್ಟರ್ ಅನ್ನ ಬುಕ್ ಮಾಡಲಾಗಿದೆ. ಇನ್ನು ಡಿ ಕೆ ಶಿ ಆಪ್ತ ಯು ಬಿ ಶೆಟ್ಟಿ ಹೆಸರಿನಲ್ಲಿ ಈಗಾಗಲೇ ಹೆಲಿಕಾಪ್ಟರ್ ಅನ್ನ ಬುಕ್ ಮಾಡಲಾಗಿದ್ದು ಮಧ್ಯಾಹ್ನದ ನಂತರ ಬೆಂಗಳೂರಿಗೆ ಶೆಟ್ಟರ್ ತೆರಳಲಿದ್ದಾರೆ. ಇನ್ನು ಶಿರಸಿಯಿಂದ ವಾಪಸ್ಸಾದ ನಂತರ ಬೆಂಗಳೂರು ಕಡೆ ಮುಖ ಮಾಡಲಿದ್ದಾರೆ ಜಗದೀಶ್ ಶೆಟ್ಟರ್. ಶೆಟ್ಟರ್ ಜೊತೆ ಮಾಜಿ ಶಾಸಕರು, ಕೆಲ ನಿಗಮ ಮಂಡಳಿ ಅಧ್ಯಕ್ಷರು ಬೆಂಗಳೂರಿಗೆ ಬರಲಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶೆಟ್ಟರ್ ಅನ್ನ ಕರೆತರುವಂತಹ ನಿಟ್ಟಿನಲ್ಲಿ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಆಪ್ತ ಯು ಬಿ ಶೆಟ್ಟಿ ಹೆಸರಿನಲ್ಲಿ ಹೆಲಿಕಾಪ್ಟರ್ ಅನ್ನ ಬುಕ್ ಮಾಡಲಾಗಿದ್ದು ಇಂದು ಮಧ್ಯಾಹ್ನದ ನಂತರ ಜಗದೀಶ್ ಶೆಟ್ಟರ್ ಬೆಂಗಳೂರಿಗೆ ಕೂಡ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿರಸಿಯಿಂದ ವಾಪಸ್ಸಾದ ನಂತರ ಬೆಂಗಳೂರು ಕಡೆ ಶೆಟ್ಟರ್ ಮುಖ ಮಾಡಲಿದ್ದಾರೆ. ಇನ್ನು ಇವತ್ತೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶಿರಸಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜೊತೆಗೆ ಬಿಜೆಪಿಯ ಸದಸ್ಯತ್ವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಸದ್ಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನು ಆ ಬೆನ್ನಲ್ಲಿ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕದೆ ಇವರ ಮುಂದಿನ ನಡೆ ಏನು ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಲಿದ್ದಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳ ನಡುವೆ ಈಗಾಗಲೇ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ ಕಾಂಗ್ರೆಸ್ ಕೈ ಹಿಡಿಯೋದಕ್ಕೆ ಮಾಜಿ ಸಿಎಂ ಮುಂದಾಗಿದ್ದಾರೆ. ಇನ್ನು ಶೆಟ್ಟರ್ನ ಕರೆತರೋದಕ್ಕೆ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಡಿ ಕೆ ಶಿ ಆಪ್ತ ಯು ಬಿ ಶೆಟ್ಟಿ ಹೆಸರಿನಲ್ಲಿ ಹೆಲಿಕಾಪ್ಟರ್ನ ಬುಕ್ ಮಾಡಲಾಗಿದ್ದು ಇಂದು ಮಧ್ಯಾಹ್ನದ ನಂತರ ಬೆಂಗಳೂರಿಗೆ ಜಗದೀಶ್ ಶೆಟ್ಟರ್ ಬರಲಿದ್ದಾರೆ. ಇನ್ನು ಶಿರಸಿಯಿಂದ ವಾಪಸ್ಸಾದ ನಂತರ ಬೆಂಗಳೂರು ಕಡೆ ಮುಖ ಮಾಡಲಿದ್ದಾರೆ. ಇನ್ನು ಒಂದು ಕಡೆ ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡಲಿದ್ದಾರೆ. ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಅಂದರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಘೋಷಣೆ ಸೇರ್ಪಡೆ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಕಲ್ಮೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಲ್ಮೇಶ್, ಸದ್ಯ ರಾಜೀನಾಮೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಮುಂದಾಗಿರುವಂಥದ್ದು, ತೆರಳಿದ್ದಾರಾ, ರಾಜೀನಾಮೆಯನ್ನು ಈಗಾಗಲೇ ಕೊಟ್ಟಿದ್ದಾರಾ, ಏನಿಲ್ಲದ ಹೆಚ್ಚಿನ ಡೀಟೇಲ್ಸ್ ಅಂತ? ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬೆಳಿಗ್ಗೆ 10 ಗಂಟೆಗೆ 15ಕ್ಕೆ ಹುಬ್ಬಳ್ಳಿಯಿಂದ ಬಿಟ್ಟಿರೋದು, ಈಗ ಶಿರಸಿಗೆ ಹೋಗಿದ್ದಾರೆ. ಶಿರಸಿಯ ಕಾಗೇರಿಯಲ್ಲಿ ಏನು ಸಭಾಪತಿ ಇವರು ಸ್ಪೀಕರ್ ಇದ್ದಾರೆ. ವಿಶೇಷವಾಗಿ ಕಾಗೇರಿ ನಿವಾಸಕ್ಕೆ ತೆರಳಿದ್ದು ಅಲ್ಲಿ ಗೃಹ ಕಚೇರಿಯಲ್ಲಿ ಸಹ ಅವರಿಗೆ ಒಂದು ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರ ಕೊಟ್ಟಂತ ಜೊತೆಗೆ ಹುಬ್ಬಳ್ಳಿಯಿಂದ ಮಾಜಿ ಶಾಸಕ ಎಸ್ ಎಸ್ ಚಿಕ್ಕನಗೌಡರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡ ತವಣಪ್ಪ ಅಷ್ಟಿಗಿದ್ದಾರೆ. ಅವ್ರ ಜೊತೆ ಪ್ರಯಾಣ ಬೆಳೆಸಿದ್ರು. ಸಾಕಷ್ಟು ನೋವನ್ನ ತಮ್ಮ ಅಳಲನ್ನ ಪಡ್ಕೊಂಡು ಹುಬ್ಬಳ್ಳಿಯ ನಿವಾಸ ಬಿಡುವಾಗ ಜಗದೀಶ್ ಶೆಟ್ಟರ್, ನಾನು ಅವರ 30 ದಿನಗಳ ಕಾಲ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ತತ್ವ ಸಿದ್ಧಾಂತವನ್ನು ನಂಬಿ ಇದ್ದೆ. ಆದ್ರೆ ಎಲ್ಲ ಒಂದ್ ಕಡೆ ನನ್ನ ರಾಜಕೀಯ ಜೀವನವನ್ನು ಮುಗಿಸಲಿಕ್ಕೆ ಹುನ್ನಾರ ಹಣದ ಕೈಗಳು ಕೆಲಸ ಮಾಡಿದ್ವು. ಆದ್ರಿಂದ ನಾನು ನೂರಿನಿಂದ ಪಕ್ಷಕ್ಕೆ ವಿದಾಯ ಹೇಳ್ತಿದ್ದೇನೆ. ಕೇವಲ ಶಾಸಕ ಸ್ಥಾನಕ್ಕಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸಚಿವ ಸ್ಥಾನಕ್ಕೂ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಆದ್ರಿಂದ ರಾಜೀನಾಮೆ ಕೊಟ್ಟು ಬಂದ ನಂತರ ಒಂದು ಹುಬ್ಬಳ್ಳಿ ಮಾಡಿದೆ. ಸಭೆ ಮಾಡಿ ಇಲ್ಲಿ ನನ್ನ ಹಿಂಬಾಲಕರು ಮತ್ತು ಕಾರ್ಯಕರ್ತರು ನನ್ನ ನಂಬಿದಂತವ್ರು ಕ್ಷೇತ್ರ ಜನರ ಜೊತೆ ಒಂದು ಸಭೆ ಮಾಡ್ತೀನಿ. ಸಭೆ ಮಾಡಿ ಖಂಡಿತವಾಗ್ಲೂ ನನ್ನ ಮುಂದಿನ ನಿರ್ಧಾರ ಪ್ರಕಟ ಮಾಡ್ತಂತ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಅವರ ಹಿಂಬಾಲಕರು ಸಹ ಇದ್ರು. ಏನು ಒಂದು ಪ್ರಮುಖವಾಗಿ ಅವರು ಹೇಳಿದ್ರು ಅಂದ್ರೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ನಡೆಸತಕ್ಕಂಥ ಸಾಕಷ್ಟು ಬೆಳವಣಿಗೆಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಗೊತ್ತಿಲ್ಲ. ಇಲ್ಲಿ ಪಕ್ಷದಲ್ಲಿ ಸಾಕಷ್ಟು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ಬಳಸ್ಕೊಳ್ತಾ ಇದ್ದಾರೆ.
ಪಕ್ಷಕ್ಕೆ ಹಿನ್ನಡೆ ಆಗತಕ್ಕಂತ ಚಟುವಟಿಕೆಗಳಿದ್ದಾವೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಗಮನಕ್ಕೆ ಹಾಕಲ್ಲ. ಆದ್ದರಿಂದ ಈ ರೀತಿ ಎಲ್ಲ ಬೆಳವಣಿಗೆಗಳು ಆಗರಿಂದ ನನಗೆ ಸಾಕಷ್ಟು ಹಿನ್ನಡೆ ಆಗಿದೆ. ಆದ್ದರಿಂದ ನಾನು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಹೇಳ್ಕೊಳ್ತೇನೆ. ನನಗೆ ಎಷ್ಟು ಅನ್ಯಾಯ ಆಗಿದೆ, ನನಗೆ ಏನ್ ಮಾಡಿದ್ದಾರೆ, ಅಥವಾ ಯಾರಿಂದ ನನಗೆ ಅನ್ಯಾಯ ಆಗಿದೆ, ಪಕ್ಷ ಎಷ್ಟು ನನ್ನನ್ನು ಹೀನಾಯವಾಗಿ ನಡೆಸ್ಕೊಂಡಿದೆ, ನನಗೆ ಎಷ್ಟು ಸಂಕಟ ಆಗಿದೆ ಅನ್ನೋ ಬಗ್ಗೆ ಖಂಡಿತ ಹೇಳ್ಕೊತೇನೆ. ಸಂದರ್ಭ ಅಲ್ಲ, ಸಮಯ ಅಲ್ಲ. ನಾನು ಮುಂದಿನ ನಿರ್ಧಾರ ಶೀಘ್ರದಲ್ಲಿ ಪ್ರಕಟಿಸ್ತೇನೆ. ಅದ್ರ ಬಗ್ಗೆ ಗೊಂದಲ ಬೇಡ. ನಾನು ಸ್ಪಷ್ಟವಾದ ನಿರ್ಧಾರವನ್ನು ಅಚಲವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ, ಖಂಡಿತವಾಗಲೂ ಅವರು ಈಗಾಗಲೇ ಒಂದು ಹಂತದ ಪ್ರಕ್ರಿಯೆ ಮುಗಿದಿದ್ದೆ. ಅವರು ಭಾರತೀಯ ಜನತಾ ಪಕ್ಷ ಗುಡ್ ಬೈ ಇದೆ. ಇನ್ನೇನು ಅವ್ರನ್ನ ಕರೆ ತರಲಿಕ್ಕೆ ಕಾಂಗ್ರೆಸ್ ಸಾಕಷ್ಟು ಸಕ್ಸಸ್ ಆಗಿದೆ. ಯಾಕಂದ್ರೆ ಕಳೆದ ವಾರ ಒಂದು ವಾರದಿಂದಲೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಶಾಮನೂರು ಶಿವಕುಮಾರ್ ಅವರ ಸಂಬಂಧಿಕರು ಶಾಮನೂರು ಶಿವಕುಮಾರ್ ಮೂಲಕ ಅವರನ್ನ ಸಂಪರ್ಕ ಮಾಡಿದ್ರು. ಒಂದು ಹಂತದಲ್ಲಿ ಮಾತುಕತೆ ಆಯ್ತು, ಯಾರಿಗೆ ಟಿಕೆಟ್ ಕೊಡಬೇಕು, ಅವ್ರ ಪುತ್ರನ ಕೊಡ್ಬೇಕಾ ಇಲ್ಲ ಅವ್ರಿಗೆ ಕೊಡ್ಬೇಕು ಅನ್ನೋದು. ಯೋಗೀಶ್ ಶೆಟ್ಟರ್ ಅವರೇ ಅಭ್ಯರ್ಥಿ ಬಹುತೇಕ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಮೂರನೇ ಪಟ್ಟಿ ಕಾಂಗ್ರೆಸ್ ಬಿಡುಗಡೆ ಆದಾಗ ಅಲ್ಲಿ ಆ ಒಂದು ಸ್ಥಾನ ಖಾಲಿ ಇತ್ತು, ಅದನ್ನ ಬಿಟ್ಟೇ ಪ್ರಕಟ ಮಾಡಿದ್ರು. ಅಲ್ಲಿ ಸಹಜವಾಗಿ ಯೋಗೀಶ್ ಶೆಟ್ಟರ್ ಹೆಸರು. ಆದ್ರಿಂದ ಇವತ್ತು ಜಿ ಕೆ ಶಿವಕುಮಾರ್ ಅಪ್ಪ ಯು ಬಿ ಶೆಟ್ಟಿ ಅವರ ಮೂಲಕ ಏನೋ ಒಂದು ವಿಶೇಷವನ್ನು ಹೆಲಿಕಾಪ್ಟರ್ ಮಾಡಿದ್ದಾರೆ ಶೆಟ್ಟರ್ಗೆ. ಅಲ್ಲಿ ಅವ್ರ ಜೊತೆ ಹೋಗ್ತಾರ. ಇನ್ನೂ ಮುಖ್ಯವಾಗಿ ಏನಂದ್ರೆ ಹುಬ್ಬಳ್ಳಿ ಸೇರಿದಂತಹ ಅನೇಕ ಭಾಗದ ಅವರ ಆಪ್ತರು, ಕೇಲಿಯ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆ, ವಿಜಯ ಶಂಕೇಶ್ವರ್, ಪರಣ್ಣ ಶಂಕರಣ್ಣ ಮುನವಳ್ಳಿ ಸೇರಿದಂತೆ ಅನೇಕ ಲಿಂಗಾಯತ್ ಬೇರೆ ಬೇರೆ ನಾಯಕರು, ಭಾರತೀಯ ಜನತಾ ಪಕ್ಷದ ಹಿರಿಯರು ಅವ್ರನ್ನ ಸಭೆ ಮಾಡ್ಲಿಕ್ಕೆ ಅವ್ರ ಜೊತೆ ಒಂದು ಸಭೆಯನ್ನು ಮಾಡ್ತಾರೆ ಅನ್ನೋದು. ಮತ್ತು ಅವ್ರ ಕಾರ್ಯಕರ್ತರ ಜೊತೆ ಅಲ್ಲಿಯ ನಿರ್ಧಾರ ಇವತ್ತಾದ್ರೆ ಇವತ್ತೇ ಅವರು ರಾಹುಲ್ ಗಾಂಧಿ ಕೋಲಾರದಲ್ಲಿ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತಾರೆ ಬಹುತೇಕ ಖಚಿತ. ಆದ್ರಿಂದ ಇನ್ನೊಂದು ಪ್ರಮುಖ ಬೆಳವಣಿಗೆ ಇವತ್ತು ಹುಬ್ಬಳ್ಳಿಯ ಆದರ್ಶ ನಗರದಲ್ಲಿ ಇರತಕ್ಕಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಬೆಳಗ್ಗೆ ಸಾಕಷ್ಟು ಬಿಸಿನ ಚಟುವಟಿಕೆ, ರಾಜಕೀಯ ಚಟುವಟಿಕೆಗಳು, ಬೆಳಗ್ಗೆ ಉಪಹಾರದ ನೆಪದಲ್ಲಿ ರಾಜ್ಯದ ಉಸ್ತುವಾರಿ, ಭಾರತೀಯ ಜನತಾ ಪಕ್ಷದ ರಾಜ್ಯದ ಉಸ್ತುವಾರಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಮೇಶ್ ಜಾರಕಿಹೊಳಿ, ಗೋವಿಂದ ಕಾರಜೋಳ ಒಂದು ಸಭೆಯನ್ನು ಮಾಡಿದ್ರು. 1 ಗಂಟೆ 10 ನಿಮಿಷಗಳ ಕಾಲ ಗೋಪ್ಯವಾದ ಸಭೆಯನ್ನು ಮಾಡಿದ್ರು. ಬೊಮ್ಮಾಯಿ ಅವರ ಸ್ವತಃ ಉಪಸ್ಥಿತರದ್ದು ಎಲ್ಲೊಂದು ಕಡೆ ಜಗದೀಶ್ ಶೆಟ್ಟರ್ ಪಕ್ಕದಿಂದ ಯಾವ ರೀತಿ ಡ್ಯಾಮೇಜ್ ಆಗ್ತದೆ, ಡ್ಯಾಮೇಜ್ ಕಂಟ್ರೋಲ್ ಮಾಡತಕ್ಕಂತ ನಿಲುವುಗಳೇನು, ಲಿಂಗಾಯತ್ ಶೆಟ್ಟರ್ ಜೊತೆ ಕುರಿತುಕೊಂಡದ್ದನ್ನು ಅವರನ್ನಲ್ಲಿ ಶೆಟ್ಟರ್ ಜೊತೆ ಹೋಗದ ರೀತಿ ತಡೆದುಕೊಳ್ಳುವ ಏನೆಲ್ಲ ಕ್ರಮ ಮಾಡಬೇಕು, ಯಾವ ರೀತಿ ನಾವು ರಾಜಕೀಯ ತಂತ್ರನ್ನ ಮಾಡಬೇಕು ಹುಡುಬೇಕು ಅನ್ನೋ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಒಂದು ಕಡೆ ಇದು ದೊಡ್ಡ ಹಿನ್ನಡೆ ಧರ್ಮೇಂದ್ರ ಪ್ರಧಾನ್, ಯಾಕಂದ್ರೆ ಸಾಕಷ್ಟು ಬರಾಟೆ ಪಕ್ಕ ಬರಾಟೆ ಆಗ್ತಿತ್ತು ಕರ್ನಾಟಕದಲ್ಲಿ. ಒಂದು ರೀತಿಯ ದೊಡ್ಡ ಹಿನ್ನಡೆ ಆಗ್ತಿರೋದು ಲಕ್ಷ್ಮಣ ಸವದಿ ನಂತರ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಬಿಡುತ್ತಿರುವುದು, ಮತ್ತು ಇವತ್ತು ಉಲ್ಲೇಖ ಸದ ಬಿಡುತ್ತಿರುವುದು, ಎಲ್ಲ ಒಂದ್ ಕಡೆ ಆ ಪಕ್ಷವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ, ಆಟ ಇಲ್ಲ ಧರ್ಮೇಂದ್ರ ಪ್ರಧಾನ ಅನ್ನೋದು. ಮತ್ತೊಂದ್ ಕಡೆ ಇವತ್ತು ಧರ್ಮೇಂದ್ರ ಪ್ರಧಾನ ಮಾತಾಡ್ತಿದ್ದ ಪ್ರಯತ್ನ ಪಟ್ಟಿ, ಧರ್ಮೇಂದ್ರ ಪ್ರಧಾನ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ಏನಕ್ಕೆ ಎದುರು ಕೊಡ್ತಾ ಇಲ್ಲ. ಆದ್ರೆ ಪ್ರಹ್ಲಾದ್ ಜೋಶಿಯವರು ಸಹ ಎಲ್ಲೋ ಒಂದ್ ಕಡೆ, ಪ್ರಹ್ಲಾದ್ ಜೋಶಿ ಈ ಎಲ್ಲ ಬೆಳವಣಿಗೆ ಪ್ರಹ್ಲಾದ್ ಜೋಶಿ ಅವರ ಕೈವಾಡ, ಅವರೇ ಎಂಬುದು ಸ್ಪಷ್ಟ ಆದಂತ ನನ್ನ ಈ ಒಂದು ಸಾಕಷ್ಟು ಅವರ ಕಾರ್ಯಕರ್ತರು ಈ ಭಾಗದ ಜನರು ಮತ್ತು ವಿಶೇಷವಾಗಿ ಲಿಂಗಾಯತ್ ಸಮುದಾಯ ಅಸಮಾನಗೊಂಡಿರುವುದು. ಆದ್ರಿಂದ ಮುಂದಿನ ಬೆಳವಣಿಗೆ ಹೇಳಿದಾಗ ಒಂದ್ ಕಡೆ ಸಾಕಷ್ಟು ಕಾಂಗ್ರೆಸ್ ದೊಡ್ಡ ಒಳ್ಳೆಯ ಬೆಳವಣಿಗೆ, ಮತ್ತು ಆನೆ ಬಲ ಬಂದೆ ಅಂತ ಆನೆ ಬಲ ಬಂದಂತ ಕಾಂಗ್ರೆಸ್ ಆಗಿದೆ ಅಂತ ಹೇಳ್ಬೋದು. ರಮ್ಯ, ಧನ್ಯವಾದ ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಂದೇ ಬಿಜೆಪಿಗೆ ಗುಡ್ ಬೈ ಅನ್ನ ಹೇಳೋದಕ್ಕೆ ಒಂದು ಕಡೆ ಜಗದೀಶ್ ಶೆಟ್ಟರ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಮತ್ತೊಂದು ಕಡೆ ಸದ್ಯ ಬಿಜೆಪಿಯ ನಾಯಕರು ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಪಕ್ಷದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ. ಈಗ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.